ನಾನು ನಾನು ಹೂವನ್ನ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದೆ ನಿನ್ನ ಸುಮ್ಮನೆ ಬಿಡಲ್ಲ ನಾನು ಶ್ರದ್ಧಾ ಸುಮ್ಮನೆ ಬಿಡಲ್ಲ ನಿನ್ನನ್ನ ಮಟ್ಟ ಹಾಕೋಕೆ ಶರ್ವಾಣಿನೇ ಸರಿ ನಿಮ್ಮನ್ನೆಲ್ಲ ನಮ್ಮನೆಗೆ ಬರಕ್ಕೆ ಹೇಳಿದೆ ಯಾಕೋ ನನ್ನ ಮೈ ಹುಷಾರಿರಲಿಲ್ಲ ದಯವಿಟ್ಟು ಕ್ಷಮಿಸಿ ಅಯ್ಯೋ ಪರವಾಗಿಲ್ಲ ಅಮ್ಮ ಅದರಲ್ಲೆಲ್ಲ ಏನಿದೆ ಅಜ್ಜಿ ತಗೊಳ್ಳಿ ಇದೆಲ್ಲ ಯಾಕೆ ಪರವಾಗಿಲ್ಲ ಅಯ್ಯೋ ಈ ಮನೆಗೆ ಬೀಗ್ರ ಆಗೋರು ನೀವು ಮುಜುಗ್ರ ಯಾಕೆ ತಗೊಳ್ಳಿ ತಗೊಳ್ಳಿ ಸ್ವಂತ ತಗೋಮ್ಮ ತಗೊಳ್ಳಿಮ್ಮ ಅದೆಷ್ಟು ಬೀಗ್ತಿರೋ ಬೀಗಿ ಈಗಲೇ ಆಮೇಲೆ ಅಳೋದಿದ್ದೇ ಇದೆ ನೋಡಿ ಮತ್ತೆ ಸುತ್ತಿ ಬಳಸಿ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಶ್ರದ್ಧ ತಗೊಂಡಿರೋ ನಿರ್ಧಾರ ನಿಮಗೆಲ್ಲರಿಗೂ ಗೊತ್ತಾಗಿದೆ ಭುವನ್ ಕೂಡ ಶ್ರದ್ಧಾನ ಮದುವೆ ಆಗಕ್ಕೆ ಒಪ್ಪಿಕೊಂಡಿದ್ದಾನೆ ಅದಕ್ಕೆ ನಿಮ್ಮನ್ನ ಕರೆಸಿ ಮದುವೆ ದಿನಾನ ಗೊತ್ತು ಮಾಡೋಣ ಅಂತ ನನ್ನ ಕಣ್ಣಿಂದ ಇನ್ನೂ ಅದೇನೇ ನೋಡಬೇಕೋ ಏನೋ ನಾನು ಮದುವೆ ದಿನಾನ ಇಷ್ಟು ಬೇಗ ನನಗೆ ಏನು ಹೇಳಬೇಕು ಅಮ್ಮ ಅಲ್ಲ ನಿಮ್ಮ ಮದುವೆ ಆಗೋದ್ರ ಬಗ್ಗೆ ಏನಾದರೂ ಅಭಿಪ್ರಾಯ ಇದ್ದರೆ ದಯವಿಟ್ಟು ಹೇಳಿ ನನ್ನ ಮದುವೆ ಆಗಿ ಅಂತ ನಾನು ಒತ್ತಾಯ ಮಾಡ್ತಾ ಇಲ್ಲ ಅಯ್ಯೋ ಹಾಗಲ್ಲ ಅಂದ್ರೆ ಇಷ್ಟು ಬೇಗ ಈ ವಿಷಯ ಮಾತಾಡ್ತೀವಿ ಅಂತ ಗೊತ್ತಿರಲಿಲ್ಲ ಅದರಲ್ಲಿ ಏನಿದೆ ಇನ್ನ ತಡ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ ಇನ್ನೇನು ಪುರೋಹಿತರು ಬಂದ್ಬಿಡ್ತಾರೆ ಹೌದಾ ನಮಸ್ಕಾರ ನಮಸ್ತೆ ಪುರೋಹಿತರೆ ನಿಮಗೆ 100 ವರ್ಷ ಆಯಸ್ಸು ಈಗ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದೆ ಪುರೋಹಿತರೆ ನಮಸ್ಕಾರ ನೀವೇ ಮದುವೆಗೆ ಒಂದು ಪ್ರಶಸ್ತವಾದ ದಿನ ನೋಡಿ ಹೇಳಬಿಡಿ ಶ್ರದ್ಧಾ ಏನು ನಮ್ಮದು ಇಷ್ಟು ಗಡಿಬಡಿಲ್ಲ ಆದ್ರೆ ಹೇಗಮ್ಮ ಅಮ್ಮ ಏನಾಗುತ್ತೋ ನೋಡೋಣ ತಡಿ ಸರು ಅದ ಯಾಕೆ ಫೋನ್ ಮಾಡಿ ಬೇಗ ಫಿಕ್ಸ್ ಮಾಡಿ ಅಂದ್ರೋ ಏನು ಅವ್ರು ಹೇಳಿದ ಹಾಗೆ ಮಾಡಬೇಕಾಗುತ್ತೆ ನಾನು ನೋಡಿಮ್ಮ ವಧುವರರ ನಕ್ಷತ್ರ ಜಾತಕನ ಲೆಕ್ಕ ಹಾಕಿ ನೋಡ್ತಾ ಇದ್ದಾಗ ಮುಂದಿನ ಭಾನುವಾರ ಒಳ್ಳೆ ಮುಹೂರ್ತ ಇದೆ ಅಲ್ದೆ ಅವರಿಬ್ಬರ ನಕ್ಷತ್ರಕ್ಕೆ ತುಂಬಾ ಚೆನ್ನಾಗಿ ಕೂಡುತ್ತೆ ಮುಂದಿನ ಭಾನುವಾರನ ತುಂಬಾ ಬೇಗ ಆಯ್ತಲ್ವಾ ಹೌದು ಪುರೋಹಿತರೆ ಮುಂದೆ ಯಾವ್ದಾನ ಒಂದು ದಿನ ಇದೆಯಾ ನೋಡಿ ಏನ್ ಮಾಡ್ಲಿ ನಾನು ಭುವನ್ ಅವರು ಹೇಳಿದ ಮಾತನ್ನ ಮೀರು ಹಾಗೆ ಇಲ್ಲ ನೋಡಿ ಇವರಿಬ್ಬರ ಜಾತಕಕ್ಕೆ ಪ್ರಶಸ್ತವಾಗಿ ಹೊಂದ್ಕೊಳ್ತಾ ಇರೋ ಮುಹೂರ್ತ ಇದು ಒಂದೇ ನಮ್ಮ ಇನ್ನು 7 ದಿನಕ್ಕೆ ಒಳ್ಳೆ ಮುಹೂರ್ತ ಇದನ್ನ ಬಿಟ್ರೆ ಇನ್ನು 4 ತಿಂಗಳು ಯಾವುದೇ ದಿನ ಕೂಡ ಸಾಧ್ಯನೇ ಇಲ್ಲ ತುಂಬಾ ಮುಂದೆ ಹೋದ್ರೆ ಅಮ್ಮಗೆ ಮತ್ತೆ ಟೆನ್ಷನ್ ಯೋಚನೆ ಅದಕ್ಕಿಂತ ಈಗಲೇ ಆಗೋದೇ ವಾಸಿ ಅನಿಸ್ತಾ ಇದೆ ಓ ಹಾಗಾದ್ರೆ ಏನ್ ಮಾಡಕಾಗುತ್ತೆ ಏನಂತೀರಾ ಜಾನಕಮ್ಮವ್ರೆ ಇನ್ನು 4 ತಿಂಗಳು ಕಾಯಣ ಅಥವಾ ಈಗಲೇ
ನನಗೇನು ಹೊಳಿತಾ ಇಲ್ಲ. ಶ್ರದ್ಧಾ, ನೀನೇನಂತೀಯಮ್ಮ? ನೀವೆಲ್ಲ ತಿಳಿದವರು, ನೀವೆಲ್ಲ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ನನಗಂತೂ ತುಂಬಾ ಖುಷಿನೇ. ನನ್ನ ಮೊಮ್ಮಗನ ಮದುವೆನ ನಾನು ಎಷ್ಟು ಬೇಗ ನೋಡ್ತೀನೋ ಅಷ್ಟು ಒಳ್ಳೆಯದು. ನೋಡಿ ಜಾನಕಮ್ಮ ಅವರೇ, ಶ್ರದ್ಧಾನ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ, ನೀವೇನೂ ಯೋಚನೆ ಮಾಡಬೇಡಿ. ಸಾರಿ ಅಜಯ್, ವೆರಿ ವೆರಿ ಸಾರಿ. ಅತ್ಯಂತ ಕೆಟ್ಟದಾಗಿ ನೋಡ್ಕೊಳ್ಳೋ ಉದ್ದೇಶ ಇದೆ. ಅವಳು ತುಂಬ ಕಷ್ಟಪಡ್ತಾಳೆ ನಮ್ಮ ಮನೆಯಲ್ಲಿ, ತುಂಬ ಅಂದ್ರೆ ತುಂಬ. ಹಾಗಾದ್ರೆ ಇದನ್ನೇ ಫೈನಲ್ ಅಂತ ಅನ್ಕೋಬಹುದೆ? ಮುಂದಿನ ಭಾನುವಾರನೇ ಮದುವೆ, ಲಗ್ನ ಪತ್ರಿಕೆನ ಬರ್ದೇ ಬಿಡೋಣ. ಶುಕ್ಲ ಪಕ್ಷದ ಸಪ್ತಮಿ ದಿನ. ಇಷ್ಟು ಬೇಗ ಮದುವೆ ಮಾಡ್ತಿದಾರಲ್ಲ, ಏನ್ ಮಾಡ್ಲಿ ನಾನು? ಮದುವೆಗೆ ಒಳ್ಳೆಯ ಮುಹೂರ್ತ ಇರುತ್ತದೆ. ನೀ ನನ್ನ ಹೆಂಡತಿಯಾಗಿ ಈ ಮನೆ ಒಳಗೆ ಬರೋಕೆ ಇನ್ನು ಒಂದೇ ಒಂದು ಸ್ಟೆಪ್ ಬಾಕಿ ಇದೆ ಅಷ್ಟೇ. ನಿನ್ನ ಕೊರಳಿನ ಕಟ್ಟೋರಲ್ಲಿ ತಾಳಿನೇ ತಾಳಿನೇ, ನಿನ್ನ ಪಾಲಿನ ಉರುಳಿನ ಉರುಳು. ನನ್ ಮನ್ಸಲ್ಲಿರೋ ನೋವನ್ನ ನಿಮ್ ಜೊತೆಗೆ ಹೇಳ್ಕೊಳಕ್ ಸಾಧ್ಯನೇ ಆಗ್ತಿಲ್ಲ. ಆ ಭುವನ್ ಮಾಡಿರೋ ಅನ್ಯಾಯನ ನನ್ನಿಂದ ಮರೆಯೋದಿಕ್ ಆಗ್ತಿಲ್ಲ. ಎಲ್ಲ ಸತ್ಯನೂ ಅಕ್ಕನ್ ಹೇಳಲೇಬೇಕು. ಇಲ್ಲಿರೋರ್ಗೆ ನನ್ ಮಾತೇ ಅರ್ಥ ಆಗಲ್ಲ. ಹೇಗೆ ಹೇಳಿ ನಾನು ನನಗೆ ನಿನ್ನ ಎದ್ದೋಗೋಕಂತೂ ಆಗಲ್ಲ. ಯಾರ್ದಾದ್ರೂ ಹೆಲ್ಪ್ ತಗೊಳ್ಳೇಬೇಕು. ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೋತಿದ್ದಾರೆ ನನ್ನ, ಆದ್ರೆ ಇದು ಯಾವ ಜಾಗನೋ ಏನೋ. ಇಲ್ಲಿಂದ ಹೊರಗೆ ಹೋಗ್ಬೇಕು ಅಂದ್ರೆ ನನ್ ಮೊದ್ಲು ನನ್ಗೆ ಎಲ್ಲಿದ್ದೀನಿ ಅನ್ನೋದನ್ನ ಕೌರವ್ಗೂ ಅಕ್ಕನ್ಗೆ ಗೊತ್ತಾಗೋ ಹಾಗೆ ಮಾಡ್ಬೇಕು. ಯಾವುದೇ ಕಾರಣಕ್ಕೂ ಆ ಭುವನ್ಗೆ ನಾನು ಬದುಕಿದ್ದೀನಿ ಅನ್ನೋದು ಗೊತ್ತಾಗ್ಲೇಬಾರ್ದು. ಇಷ್ಟು ಹೊತ್ತಿಗೆ ಅಲ್ಲಿ ಏನಾಗಿದೆಯೋ ಏನೋ. ಅಕ್ಕ ಅಕ್ಕ ಭುವನ್ ಮದ್ವೆ ಆಗೋಗಿದ್ರೆ ನೋ ನೋ, ಹಾಗ ಮಾತ್ರ ಆಗಿರ್ಬಾರ್ದು. ನಾನು ಏನಾದ್ರೂ ಮಾಡ್ಲೇಬೇಕು, ನಾನು ಏನಾದ್ರೂ ಮಾಡ್ಲೇಬೇಕು. ಎಷ್ಟೋ ದಿನಗಳ ಮೇಲೆ ಈ ಮನೇಲಿ ಮತ್ತೆ ನೆಮ್ಮದಿ ಕಾಣ್ತಾ ಇದೆಯಲ್ಲಮ್ಮ. ನೀವು ಒಳ್ಳೆ ಮನೆಗೆ ಹೋಗ್ತಾ ಇದೆಯಲ್ಲ, ಅದೇ ನನಗೆ ಸಂತೋಷ. ಜನಕ್ಕೆ ಅವರು ಅಷ್ಟೊಂದು ಶ್ರೀಮಂತರಾದರೂ ಒಂಚೂರು ಅಹಂಕಾರನೇ ಇಲ್ಲ ಅಲ್ವಾ? ನಿನ್ನಿಂದಾಗಿ ಅವನು ಕುರುಡಾಗಿದ್ದಾನೆ ಅಂತ ಗೊತ್ತಿದ್ರು ದಿನ ಬಂದು ಅವನ್ ಏನ್ ನೋಡ್ತೀಯ ನೀನು? ಏನಿದೆ ನಿನ್ನ ಉದ್ದೇಶ? ನಾನು ಮಾತಾಡ್ತಾ ಇದ್ರು ಉತ್ತರ ಕೊಡದೆ ಹಾಗೆ ಹೋಗ್ತಾ ಇದೆಯಲ್ಲ, ಎಷ್ಟೇ ಕೋಪ ನಿಮ್ಗೆ? ಏಯ್, ಶ್ರದ್ಧಾ, ಭುವನಿಗೆ ಕಣ್ ಕಾಣಲ್ಲ ಅನ್ನೋ ನೋವು ನನಗಿದ್ದೇ ಇದೆ. ಆದ್ರೆ ಇವತ್ತೆಲ್ಲ ನಾಳೆ ಅವನ್ ಸರಿ ಹೋಗ್ತಾನೆ ಅನ್ನೋ ಭರವಸೆನೂ ಇದೆ. ನೀನ್ ನನ್ ಕೈ ಹಿಡಿದ್ಮೇಲೆ ಅವನಿಗೆಲ್ಲ ಒಳ್ಳೇದಾಗತ್ತೆ.
ಹಾಗೆ ನೀನು ಅವನು ಚೆನ್ನಾಗಿ ನೋಡ್ಕೊತೀಯ ಅಂತ ನನಗೆ ಗೊತ್ತಮ್ಮ. ಹೂ ಅಮ್ಮ, ಚೆನ್ನಾಗಿ ನೋಡ್ಕೊಳ್ಳೇಬೇಕಲ್ವಾ? ಗಂಡನ್ನ ಹೆಂಡತಿನ ಹೇಗೆ ನೋಡ್ಕೊಳ್ಳೋಕೆ ಸಾಧ್ಯ ಹೇಳು? ಇನ್ನೊಂದು ವಿಷಯ ಅಮ್ಮ, ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಳ್ಳದೆ ಎಲ್ಲವನ್ನು ಸರಿ ತುಗಿಸ್ಕೊಂಡು ಹೋಗಬೇಕು. ದೊಡ್ಡ ಮನೆ, ದೊಡ್ಡ ಮನುಷ್ಯರು, ಇಂಥ ಒಳ್ಳೆ ಸಂಬಂಧ ಕೂಡ ಬಂದಿದ್ದೆ ನಮ್ಮ ಪುಣ್ಯ. ಹೇ ಜಾನಕಿ, ಏನು ಕೂಡ ಬಂದಿರೋದು? ನಮ್ಮ ಶ್ರದ್ಧಾನೇ ಅಲ್ವಾ ನಿರ್ಧಾರ ಮಾಡಿದ್ದು? ಏನೇ ಆದರೂ ಎಲ್ಲ ಋಣಾನು ಬಂಧ ಅಲ್ವಾ ಅಮ್ಮ? ಶ್ರದ್ಧಾ ನಿರ್ಧಾರ ಮಾಡಿದ್ರು, ಆ ಮೇಲಿರೋನು ಅವನ್ ನಿರ್ಧಾರ ಮಾಡೋದು ಮುಖ್ಯ. ಅವನ್ ಹೂ ಅಂತ ತಲೆ ಆರಿಸಿದ್ದಕ್ಕೆ ಇದೆಲ್ಲ ಆಗಿದ್ದು. ಅಮ್ಮ ಎಲ್ಲ ದೇವ್ರಿಚ್ ನಮ್ದೇನಿದೆ ಹೇಳು, ಬಂದಿದ್ದನ್ನ ಬಂದ ಹಾಗೆ ಎದುರಿಸೋದು ಅಷ್ಟೇ. ಸರಿ ಸರಿ, ಯಾರ್ಯಾರನ್ನ ಕರಿಬೇಕು ಅನ್ನೋದನ್ನ ಒಂದು ಲಿಸ್ಟ್ ಹಾಕು. ಯಾರು ಬೇಡ ಅಮ್ಮ. ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತ ನಿಂಗೆ ಗೊತ್ತೇ ಇದೆ. ಅತ್ತೆ ಮಾವಗೊಂದು ಹೇಳು ಸಾಕು. ಹಾಂ, ಸುನಿಧಿಗೊಂದು ಫೋನ್ ಮಾಡಬೇಕು, ಅವಳಿಗೆ ಬರೋಕ್ಕಾಗತ್ತಾ ಅಂತ ಕೇಳಬೇಕು. ಹೌದೌದು, ಸುನಿಧಿ ಇಲ್ಲದೆ ಇದ್ರೆ ಸರಿ ಹೋಗಲ್ಲ. ಅವಳು ಸ್ವಲ್ಪ ಲೇಟಾಗಿ ಹೋಗ್ಬೋದಾಗಿತ್ತು. ಅವ್ರ ಜನಕ್ಕೆ ಇಷ್ಟು ಬೇಗ ಮದುವೆ ಫಿಕ್ಸ್ ಆಗುತ್ತೆ ಅನ್ನೋದು ಗೊತ್ತೇ ಇರಲಿಲ್ಲ ಅಲ್ವಾ? ಇರಲಿ ಬಿಡು ಶ್ರದ್ಧಾ, ಹರಣಿಗೊಂದು ಫೋನ್ ಮಾಡು ಹಾಗಿದ್ರೆ. ಸರಿ ಅಮ್ಮ. ಹೇಳ್ತೇನೆ, ಎಲ್ಲ ಹೇಳ್ಬಿಡ್ತೀನಿ, ಹೇಳ್ತೇನೆ ಎಲ್ಲ ಹೇಳ್ಬಿಡ್ತೀನಿ, ನಾನು ಹೇಳ್ತೇನೆ ಎಲ್ಲ ಹೇಳ್ಬಿಡ್ತೀನಿ. ಎಲ್ಲ ಹೇಳು, ಇಲ್ಲಲ್ಲ ಅಲ್ಲಿ. ಬನ್ನಿ ಶಿಫ್ಟ್ ಮಾಡಿ ಬನ್ನಿ. ಸರ್, ನೀವು ಹೇಳಿದ ಕೆಲಸ ಆಯ್ತು, ಸುರೇಶನ ಶಿಫ್ಟ್ ಮಾಡ್ತೀನಿ. ಓಕೆ, ಬೇಡ ಸರ್, ಕ್ಯಾಶ್ ಇಸ್ ಸೇಫ್. ಓಕೆ, ಥ್ಯಾಂಕ್ ಯು ಸರ್. ಅಜ್ಜಿ ಖುಷಿ ಆಯ್ತಾ? ಖಂಡಿತ ಭುವನ್, ಖಂಡಿತ. ಆದ್ರೆ ಬರೀ ಖುಷಿ ಪಟ್ಕೊಂಡ್ರೆ ಆಗತ್ತೇನೋ? ಎಷ್ಟೆಲ್ಲ ಕೆಲಸ ಇದೆ. ಮದುವೆ ಅಂದ್ರೆ ತಮಾಷೆನಾ? ಶ್ರದ್ಧಾಗ್ ಬಟ್ಟೆ ತರಬೇಕು, ಒಡವೆ ತರಬೇಕು, ಓಡಾಡ್ಬೇಕು, ಅಬ್ಬಬ್ಬಬ್ಬ, ಎಷ್ಟೆಲ್ಲ ಕೆಲಸ ಇದೆಯಲ್ಲೋ. ಅಜ್ಜಿ ಏನಜ್ಜಿ, ನೀನು ನನಗೆ ಕಣ್ ಕಾಣಿಸ್ದೇ ಇರ್ಬೋದು, ಆದ್ರೆ ಕೆಲಸ ಮಾಡಿಸೋ ಕೆಪಾಸಿಟಿ ಉಳ್ಕೊಂಡಿದೆ. ನೋಡು, ಅದೇನೇನು ಸೀರೆ ಬಟ್ಟೆಗಳು ಬೇಕೋ ಅದನ್ನೆಲ್ಲ ಮನೆಗೆ ತರಿಸ್ತೀನಿ ನಾನು, ನೀನೇ ನೋಡಿ ಸೆಲೆಕ್ಟ್ ಮಾಡು. ಬೇಕಾದ್ರೆ ಶ್ರದ್ಧಾನ ಮನೆಗೆ ಬರಕ್ಕೆ ಹೇಳ್ತೀನಿ ನಾನು. ಏನೋ ಇದು, ಇವತ್ತು ತಾನೇ ಬಂದು ಹೋಗಿದ್ದಾರೆ, ಮತ್ತೆ ಕರೆಸೋದು ಅಂದರೆ? ಅಜ್ಜಿ ನಿನಗೆ ಓಡಾಡೋಕ್ಕಾಗಲ್ಲ, ಇನ್ನು ನನ್ನ ಕತೆ ನಿನಗೆ ಗೊತ್ತಿದೆ. ಸೊ ಡೋಂಟ್ ವರಿ, ಶ್ರದ್ಧಾ ಈ ಸಣ್ಣ ವಿಷಯಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ.
ಬರ್ತಾಳೆ. ಸರಿನಪ್ಪ, ನೀನು ಅವಳ ಮದುವೆ ಆಗೋ ಗಂಡು, ಅವಳ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿರುತ್ತೆ. ಸರಿ, ನಾನು ನಿನ್ನ ಬರ್ತೀನಿ, ಮಲ್ಕೋತೀಯ? ಹಾಂ, ಇಲ್ಲ, ನಾನು ಆಮೇಲೆ ಮಲ್ಕೋತೇನೆ. ಸರಿ ಸರಿ, ಬರಲಾ? ಅಗತ್ಯಕ್ಕಿಂತ ಜಾಸ್ತಿನೇ ಗೊತ್ತಿದೆ ಅಜ್ಜಿ, ಜಾಸ್ತಿನೇ ಗೊತ್ತಿದೆ. ನಾನು ಕರೆದ್ರೆ ಮನೆಗೇನು ಮಸಣಕ್ಕೂ ಬರೋಕ್ ರೆಡಿ ಇದ್ದಾಳೆ ಅವಳು. ಒಳ್ಳೆ ಕೆಲಸ ಮಾಡಿದೆ ಭುವನ್, ಶಾಪ್ಗೆ ಹೋಗೋಕ್ಕಿಂತ ಇದೇ ಬೆಸ್ಟ್. ಏನಪ್ಪ, ಎಲ್ಲ ರೆಡಿನಾ? ಅಜ್ಜಿ ಸಮಾಧಾನ, ಯಾಕೆ ಗಡಿಬಿಡಿ ಮಾಡ್ತೀಯಾ? ಅವ್ರಿನ್ನೂ ಬಂದಿಲ್ಲ, ರಿಲ್ಯಾಕ್ಸ್. ಭುವನ್, ಇವತ್ತಿಂದ ನಿನ್ನ ಮದುವೆ ಮುಗಿಯೋವರೆಗೂ ಈ ಗಡಿಬಿಡಿ ಇದ್ದಿದ್ದೆ. ಈ ಸಂಭ್ರಮಕ್ಕೆ ಅಲ್ವೇನೋ ನಾನು ಇಷ್ಟು ದಿವಸ ಕಾದಿದ್ದು. ಸರಿ ಡಾಕ್ಟರ್, ನಿನ್ನ ಸಂಭ್ರಮಕ್ಕೆ ನಾನು ಅಡ್ಡಿ ಬರಲ್ಲ. ನನ್ನ ಸಂಭ್ರಮಕ್ಕೆ ನೀನು ಅಡ್ಡಿ ಆಗದೆ ಇದ್ರೆ ಆಯ್ತು, ಇನ್ನೇನು ಶುರು ಆಗುತ್ತೆ? ಸ್ವಲ್ಪ ದಿನ ಅಷ್ಟೇ. ಸೀರೆ ತೋರಿಸಿ. ಎಷ್ಟು ಒಳ್ಳೊಳ್ಳೆ ಸೀರೆಗಳು, ಯಾವ್ದ್ಯಾವ ತಂದಿದ್ದೀರಿ ನೋಡಿ ನೋಡಿ. ತೋರಿಸಿ. ಚಂಚಲ, ಶ್ರದ್ಧಾಗೆ ಮದ್ವೆಗೆ ಸೀರೆ ತೆಗಿಬೇಕಲ್ಲ, ಅದಕ್ಕೆ ಭುವನ್ ಇವ್ರು ನಮ್ಮ ಮನೆಗೆ ಕರ್ಸದ. ಅವಳಿಗೋಸ್ಕರನಾ ಇದೆಲ್ಲ ಸ್ಪೆಷಲ್ ಸೆಟಪ್? ಮದ್ವೆಗ್ ಮುಂಚೆನೆ ಮನೇಲೆ ಕೂತಲ್ಲೇ ಇಷ್ಟೆಲ್ಲ ಕೆಲಸ ಮಾಡಿಸ್ಕೊತಿದ್ದಾಳೆ. ಇನ್ನು ಮದುವೆ ಆದ್ಮೇಲೆ ಏನಿದೆಯೋ ಕತೆ. ಇರ್ಲಿ, ಶ್ರದ್ಧಾನ್ ಜೊತೆ ನಮ್ ಭುವನ್ ಮದ್ವೆ ಫಿಕ್ಸ್ ಆದ್ಮೇಲೆ ಭುವನ್ ಹೇಗ್ ನಳನಳಿಸ್ತಾ ಇದ್ದಾನೆ ನೋಡಿ ಅಲ್ವೇನೋ. ಏನೋ ನೀವೇ ಹೇಳ್ಬೇಕು. ಕಳ್ಳ. ಓ ಜನ್ಕಮ್ಮರೆ, ನಮಸ್ತೆ, ಬನ್ನಿ ಬನ್ನಿ. ಬಾ ಶ್ರದ್ಧಾ, ಚೆನ್ನಾಗಿದ್ಯಾ? ಅವಳಿಗೇನು, ಚೆನ್ನಾಗೇ ಇರ್ತಾಳೆ ಅಲ್ವೇ ನಮ್ಮ ಶ್ರದ್ಧಾ. ಬನ್ನಿ ಬನ್ನಿ, ಕೂತ್ಕೊಳ್ಳಿ, ಬಾಮ್ಮ ಬಾ ಕೂತ್ಕೊ ಬಾ. ಮತ್ತೆ ಮತ್ತೆ ನಿಮ್ಮನ್ನ ನಮ್ಮ ಮನೆ ಕರ್ಸ್ಕೊಳ್ಳೋ ಹಾಗಾಯ್ತು. ಅಯ್ಯೋ, ಇದೆಲ್ಲ ಯಾಕೆ ಬೇಕಾಗಿತ್ತಮ್ಮ? ಸುಮ್ಮನೆ ಸಿಂಪಲ್ ಆಗೊಂದು ಮದುವೆ ಮಾಡ್ಬೋದಿತ್ತು. ಅತ್ತೆ, ಇನ್ಮೇಲೆ ನಿಮ್ಮನ್ನ ಅತ್ತೆ ಅಂತ ಕರಿಬೋದಲ್ವಾ? ಮದುವೆ ಸಿಂಪಲ್ ಆಗಿ ಆಗತ್ತೆ, ನಿಮ್ ಕಲ್ಯಾಣ ಮಂಟಪದಲ್ಲೇ ಸರಳವಾಗಿ ಆಗತ್ತೆ. ಮದುವೆ ಸಿಂಪಲ್ ಆಗಿ ಆಗತ್ತೆ, ನಿಮ್ ಕಲ್ಯಾಣ ಮಂಟಪದಲ್ಲೇ ಸರಳವಾಗಿ ಆಗತ್ತೆ. ನೀವೇನು ಚಿಂತನೆ ಮಾಡಕ್ ಹೋಗ್ಬಿಡಿ. ಥ್ಯಾಂಕ್ಸ್ ಭುವನ್. ನನ್ನ ಮದುವೆನ ನಮ್ಮ ಕಲ್ಯಾಣ ಮಂಟಪದಲ್ಲೇ ಮಾಡಬೇಕು ಅನ್ನೋದು ಅಮ್ಮನ ಕನಸಾಗಿತ್ತು. ಓ ಹೌದಾ? ಅದೆ, ಯು ಡೋಂಟ್ ವರಿ, ಎಲ್ಲ ನೀವು ಅನ್ಕೊಡಾಗೆ ಆಗತ್ತೆ. ಚಿತ್ತರೇರೆ, ಈ ರೇಷ್ಮೆ ಸೀರೆಗಳನ್ನ ತೋರಿಸಿ ನೋಡಿ. ಜಾನ್ಕಮ್ಮರೆ, ಶ್ರದ್ಧಾಗ ಯಾವ ಸೀರೆ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ. ನನಗಿದೆಲ್ಲ ಅಭ್ಯಾಸ ಇಲ್ಲಮ್ಮ. ಶ್ರದ್ಧಾ ನೀನು ನೋಡಮ್ಮ. ಅಜ್ಜಿ, ಇದೆಲ್ಲ ಯಾಕೆ ಬೇಕಿತ್ತು ಸುಮ್ಮನೆ? ಶ್ರದ್ಧಾ, ಮದುವೆ ಅಂದಮೇಲೆ ಸಣ್ಣ ಪುಟ್ಟ ಖುಷಿಗಳು ಇರಲೇಬೇಕಲ್ವಾ? ಯು ಪ್ಲೀಸ್ ಗೋ ಅಹೆಡ್, ನಿಮ್ಗಿಷ್ಟವಾದ ಸೀರೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಏ ಚಂಚಲ, ನಿಂಗಿಷ್ಟವಾದ ಸೀರೆನ ಸೆಲೆಕ್ಟ್ ಮಾಡ್ಕೊಳ್ಳಮ್ಮ. ಅಯ್ಯ, ನನ್ನ ಹತ್ರ ಇರೋ ರೇಷ್ಮೆ ಸೀರೆಗಳೇ ಬೀರುನಲ್ಲಿ ಕೊಳಿತಾ ಬಿದ್ದಿವೆ. ನಿಮ್ದೆಲ್ಲ ಆಗ್ಲಿ, ಆಮೇಲೆ ನೋಡೋಣ. ನಿನ್ನ ಪಾಲಿಗೆ ಇದೇ ಕೊನೆ ಖುಷಿನೋ ಏನೋ, ಅದೇನ್ ಮಾಡ್ಕೋತೀಯೋ ಮಾಡ್ಕೋಶ್ ಅಂತ, ಆಮೇಲೆ ನನ್ನ ರಾಜ್ಯಭಾರ ಶುರು ಆಗತ್ತೆ.
ಇವರನ್ನೆಲ್ಲ ತೂಕಕ್ಕೆ ಹಾಕಿದ್ರು 4,000 ಹುಟ್ಟಲ್ಲ. ಅಂಥದ್ರಲ್ಲಿ ಕಾಸ್ಟ್ಲಿ ಸೀರೆ ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳೋ ವೈಭೋಗ. ಅಮ್ಮ ನೋಡು, ಈ ಸೀರೆ ಚೆನ್ನಾಗಿ ಒಪ್ಪುತ್ತೆ ನಿಂಗೆ. ಅಯ್ಯೋ ಬೇಡಮ್ಮ, ತುಂಬ ಕಾಸ್ಟ್ಲಿ ಇದೆ, ನಮ್ಮಂಥವ್ರಿಗೆ ಯಾಕೆ? ಆ ನೀಲಿ ಸೀರೆ ನಿಮಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಶ್ರದ್ಧಾ, ಇಟ್ ಸೂಟ್ಸ್ ಯು. ಹೌದಾ, ನೋಡ್ತೀನಿ.